ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೇಗಿದ್ದೀರಾ ಅಂದ್ರು? ಚೆನ್ನಾಗಿದ್ದೀರಲ್ವಾ? ನಾವು ಚೆನ್ನಾಗಿದ್ದೇವೆ. ಇವತ್ತೇನಪ್ಪ ಅಂದರೆ ಹೀಗೆ ಒಂದು ಡೈಲಿ ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ನೋಡೋಣ ಇವತ್ತಿನ ದಿವಸ ಹೇಗಿರುತ್ತೆ ಏನು ಅಂತ. ಇವಾಗ ಮಧ್ಯಾಹ್ನ 12:30 ಆಗಿದೆ. ಸ್ವಲ್ಪ ಅಡುಗೆ ಎಲ್ಲ ಆಯಿತು, ಇನ್ನು ಸ್ವಲ್ಪ ಕೆಲಸ ಬಾಕಿ ಇದೆ, ಅದೆಲ್ಲ ಮಾಡಬೇಕು. ಹಾಗೆ ಹೊಸದಾಗಿ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿಬಿಟ್ಟು ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾವು ಹಾಕುವ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಬನ್ನಿ ಕಿಚನ್ಗೆ ಹೋಗೋಣ, ಸ್ವಲ್ಪ ಎಲ್ಲ ಕೆಲಸ ಇದೆ, ಅದೆಲ್ಲ ಮಾಡಿಕೊಂಡು ನೋಡೋಣ ಹೇಗೆ ಕಂಟಿನ್ಯೂ ಆಗುತ್ತೆ, ಏನೇನಾಗುತ್ತೆ ಅಂತ. ಓಕೆ, ಇಲ್ಲಿ ಅನ್ನ ಮಾಡಿಟ್ಟಿದ್ದೀನಿ, ಸಾಂಬಾರ್ ಕೂಡ ಮಾಡಿಟ್ಟಿದ್ದೀನಿ. ಎಗ್ ಫ್ರೈ ಮಾಡೋಣ ಅಂತ ಅನ್ಕೊಂಡಿದ್ದೀನಿ, ಅದನ್ನ ಮಾಡಬೇಕು. ಹಾಗೆ ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಇದೆಲ್ಲ ತಂದಿಟ್ಟಿದ್ದಾರೆ, ಅದನ್ನ ಏನ್ ತಂದಿದ್ದಾರೆ ಏನು ಅಂತ ಜೋಡಿಸಿರ್ಬೇಕಿದೆ. ಸೊ ಹೀಗೆ ನೋಡೋಣ ಏನೇನಿದೆ ಅಂತ. ಆಲಿವ್ ಆಯಿಲ್ ಇದು 1 bottle 1 month ಬರುತ್ತೆ. ಸೊ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಅನ್ಸುತ್ತೆ ಇದ್ರ ಬಗ್ಗೆ. 500 ml, ಪ್ರೈಸ್ ಎಷ್ಟಲ್ಲಿ? 700 rupees. 700 rupees. ತುಂಬಾ ಸ್ವೀಟ್ ಉಂಟು, ಬೀಜ ಇದೆ ಮಾತ್ರ ಡ್ರೈ ಅಂತ ಅನ್ಸುದಿಲ್ಲ, ಒಂಥರ ಸ್ಮ್ಯಾಶ್ ಆಗಿರೋತರ ಸ್ವಲ್ಪ ಆತರ ಇದೆ, ಬಟ್ ತುಂಬಾ ಸ್ವೀಟ್ ಇದೆ, ಚಾಕ್ಲೇಟ್ ತರ ಇದೆ. ಅದಕ್ಕೆ ಇಷ್ಟ ಆಗುತ್ತೆ, ನನಗೂ ಇಷ್ಟ ಇದು. ಒಣದ್ರಾಕ್ಷಿ ಇದು ರೇಟ್ ಸ್ವಲ್ಪ 100 rupees ಇತ್ತು, 150 gram. ಅದಕ್ಕೆ ತಲೆ ಇದು ಬೇಕಲ್ಲ ನಂಗೆ, ಯೂಸ್ ಮಾಡ್ಬೇಕಲ್ಲ. ಹೌದು, ಇತ್ತೀಚೆಗೆ ನೀವು ಜಾಸ್ತಿ ಕಪ್ಪು ದ್ರಾಕ್ಷಿ ತರ್ತೀರಲ್ಲ, ಯಾಕೆ? ಸ್ವಲ್ಪ ಪೊಟ್ಯಾಸಿಯಂ ಜಾಸ್ತಿ ಮತ್ತೆ ಫೈಬರ್ ಜಾಸ್ತಿ, ಕ್ರಂಚ್ ಇರತ್ತೆ ತಿನ್ಕೊಳ್ಳೋದು. ಮತ್ತೆ ರೆಗ್ಯುಲರ್ ದ್ರಾಕ್ಷಿ ಒಣ ದ್ರಾಕ್ಷಿ ಬರುತ್ತಾ ಸಕ್ಕರೆ ಹಾಕ್ತಾರೆ ಅವರು ತುಂಬಾ. ರಿಲಯನ್ಸ್ ಅಲ್ಲಿ ಚೀಪ್ ಡೇಟ್ಸ್ ಇರುತ್ತೆ, 359 500 rupees, ಸಾರಿ 500 gram 359 rupees. ಓಕೆ, ಇದು ಬಾದಾಮ್ 500 gram, ಇದೆಲ್ಲ ಎಷ್ಟು ಪ್ರೈಸ್? 359. ಓಕೆ, MRP ಇದರಲ್ಲಿ 549 MRP ಇರ್ತದೆ, ಅದು ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್ ಅಲ್ಲ. ಓಕೆ ಓಕೆ, ಸ್ವಲ್ಪ ಸ್ಪೀಡ್ ಮಾಡಿದಂಗೆ ಕಷ್ಟ ಆಗುತ್ತೆ. ಆಯ್ತು ಆಯ್ತು, ಅದಕ್ಕೆ ಹೇಳ್ಕೊಟ್ಟು ನಾವು ಅದೇ ತರ ಮಾತಾಡೋದು. ರಾಗಿ ಶಾವಿಗೆ ಸ್ಪೆಷಲ್ ಎಂತ ಗೊತ್ತಿದ್ರದ್ದು, 50% ರಾಗಿ, 30% ಗೋಧಿ, 20% ಮೈದಾ ಇದೆ. ಸೊ ಸ್ಟಿಲ್ 25 rupees, ಮೇ ಬಿ ಒಂದಿನ ಊಟಕ್ಕೆ ಅಥವಾ ಒಂದಿನ ತಿಂಡಿಗೆ ಆಗ್ಬೋದು. ಲೋಕ್ಯ ಅದರಿ ಆದಿ ನಿಮ್ಗೆ ಗೊತ್ತಿರ್ಬೋದು, ಹೆಚ್ಚಾಗಿ ಲೋ ಕ್ಯಾಲೋರಿ ಫುಡ್ ಅನ್ನು ಪ್ರಿಫರ್ ಮಾಡ್ತಾರೆ. ಸೊ ಸ್ವಲ್ಪ ವೆಯ್ಟ್ ಲಾಸ್ ಕೂಡ ಮಾಡ್ಬೇಕಂತೆ, ಮತ್ತೆ ಹೆಲ್ದಿ ಆಗಿ ಒಂದು ಬ್ಯಾಲೆನ್ಸ್ ಆಗಿರೋ ತರ ನೋಡ್ತಾರೆ. ಇದು ಬಾಳೆ ಹಣ್ಣಾಗ್ಬಿಟ್ಟಿದೆ ಅಂತ ಗೊತ್ತಾ, ಸ್ಟಾಕ್ ಇಲ್ಲ ಇತ್ತು ಅದಕ್ಕೆ ಸ್ವಲ್ಪ ತಗೊಂಡ್ಬಂದೆ. ನಮ್ಗೇನಂದ್ರೆ ತುಂಬಾ ಈ ಕೆಲಸ ಮಾಡುವಾಗ ತುಂಬಾ ಹಸಿ ಆಗ್ತಾ ಇರುತ್ತಲ್ಲ, ಮಿಡ್ಲಲ್ಲಿ ಗ್ಯಾಪ್ ಅಲ್ಲಿ ಏನಾದ್ರು ತಿನ್ಬೇಕು ಅನ್ಸಿದ್ರೆ, ಸೊ ಅದಕ್ಕೆ ಒಂದು ಬುಟ್ಟಿಲಿ ಬಾಳೆಹಣ್ಣು ಹಾಕೊಂಡು ಸೈಡಲ್ಲಿ ಇಟ್ಕೊಂಡಿರ್ತೇವೆ. ಸೊ ಹಸಿ ಆದ ತಕ್ಷಣ ಒಂದೊಂದು ಈಸಿ ಅಲ್ಲ, ಬೇರೆ ಫ್ರೂಟ್ಸ್ ಆದ್ರೆ ಕಟ್ ಮಾಡಿ ತಿನ್ನೋದು ಸುಮಾರು ಹೊತ್ತಾಗುತ್ತೆ. ಹಾಗಾಗಿ ಬೈ ಒನ್ ಗೆಟ್ ಒನ್ ಅಲ್ಲ, 2 ತಗೊಂಡಿದ್ದಾರೆ, 85 ಕ್ಕೆ 1 2 ತಗೊಂಡಿದ್ದಾರೆ. ಓಕೆ, 2 ಕ್ಕೆ 178 ಅಲ್ಲ 178.
ಇವತ್ತು ಮಂಗಳವಾರ, ಕರೆಂಟ್ ಹೋಗ್ಬಿಟ್ಟಿದೆ. ಇನ್ವರ್ಟರ್ ಏನೋ ಸ್ವಲ್ಪ ಹೊತ್ತು ಬರ್ಬೋದಷ್ಟೇ, ಇಲ್ಲಿ ಸಿಕ್ಕಾಪಟ್ಟೆ ಸೆಕೆ ಬೇರೆ. ನಮ್ಮ ಮಾರ್ಬಿಕ್ ಈಗ ಫ್ಯಾನ್ ಇಲ್ಲ ಅಂದ್ರೆ ಆಯ್ತು ಕತೆ. ಮೋಸ್ಟ್ಲಿ ಇವಾಗ ಮಧ್ಯಾಹ್ನ ಊಟ ಆದ ನಂತರ ನಮ್ಗೆ ಅವನಿಗೆ ಗಾಳಿ ಬೀಸೋದೆ ಒಂದು ದೊಡ್ಡ ಕೆಲಸ ಅನ್ಸುತ್ತೆ. ಸೊ ಫಸ್ಟ್ ಊಟ ಮಾಡೋಣ. ಅದಿಗೆ ಎಗ್ ವೈಟ್ ಮಾತ್ರ ಅಂತ ಹೇಳ್ತಾರೆ. ಸೊ ಹಾಗಾಗಿ ಎಲ್ಲೋ ಪಾರ್ಟ್ ತೆಗ್ದಿದ್ದೀನಿ. ಗುಡ್, ವೆರಿ ಗುಡ್. ಅಲ್ಲಿ ಕೂತ್ಕೊ. ಓ ಸೂಪರ್ ಸೂಪರ್. ನಿಧಾನ ಆಯ್ತು, ಕಚ್ಚಿತೀನಿ ಕಚ್ಚಿತೀನಿ. ಗುಡ್ ಗುಡ್ ಗುಡ್. ಗೋಬಿ ಬೇಕಾ ನಿಮ್ಗೆ? ನಂಗೆ ಸ್ವಲ್ಪ ಬೇಡ ಇತ್ತೆ. ನಾ ಸ್ವಲ್ಪ ವೆಯ್ಟ್ ಲಾಸ್ ಮಾಡ್ಬೇಕಲ್ಲ. ಮಿತ್ ಬುಕ್ ಇದ್ ಬುಕ್. ಓಕೆ ಚೂರೆ. ಓಕೆ ಟಂಟನಾ. ಅತ್ತೆ ಹೊರಗಡೆ ಹೋಗಿದ್ರ, ಬರುವಾಗ ಆದ್ವಿಕಿಗೆ ಗೋಬಿ ತಂದಿದ್ರು. ಆದ್ವಿಕ ಹೆಸರಷ್ಟೇ, ಎಲ್ಲರೂ ತಿನ್ನೋದು. ಸ್ವಲ್ಪ ಸ್ವೀಟ್ ಡಿಶ್ ಮಾಡಿ ತಂದಿದ್ದಾರಂತೆ. ಸಾಕ ಯಾರ ಹೆಜ್ಜೆ ಯಾರನು ಕಾಯೋದೆ ಸುಂದರ ಧ್ಯಾನ. ಎಸ್, ಮಧ್ಯಾಹ್ನ ಊಟ ಆಯ್ತು. ಪುಣ್ಯಕ್ಕೆ ಕರೆಂಟ್ ಬಂತು, ಇಲ್ಲ ಅಂದ್ರೆ ಆದ್ವಿಕಿಗೆ ಗಾಳಿ ಬೀಸ್ತಾನೆ ಇರ್ಬೇಕು. ನಾನು ಅವನ ಬಗ್ಗೆ ಮಾತಾಡ್ತೀನಂತ ಸುಮ್ನೆ ಅಲ್ಲಿ ಏನೋ ಹೇಳ್ತಿದ್ದಾನೆ, ಸುಮ್ನೆ ಆಕ್ಟಿಂಗ್. ಏನ್ ಗೊತ್ತಾ, ನೀವು ಪ್ರತಿ ಸಲನು ಹಾಗೆ ಅಕಸ್ಮಾತ್ ನಮ್ ಇನ್ವರ್ಟರ್ ಆಫ್ ಆಯ್ತಂದ್ರೆ ಗಾಳಿ ಬೀಸ್ತಾನೆ ಇರ್ಬೇಕು. ನನ್ಗಂತೂ ಇವಾಗ ಒಂದ್ಸಲ ಟೆನ್ಷನ್ ಆಗೋಗ್ಬಿಟ್ಟಿತ್ತು. ಅಂದ್ರೆ ಒಂದ್ ಸ್ವಲ್ಪ ನಮ್ಗೆ ರೆಸ್ಟೇ ಸಿಗೋದಿಲ್ಲ, ಅವಾಗ ಮಧ್ಯಾಹ್ನ ಅವನಿಗೆ ನಿದ್ದೆ ಮಾಡೋದಿಲ್ಲ, ಗಾಳಿ ಬೀಸ್ತಾ ಕೂತ್ಕೊಳ್ಬೇಕು. ಇವಾಗ್ಲೂ ಅಷ್ಟೇ, ಊಟ ಮಾಡಿಸುವಾಗ ಅವನಿಗೆ ಒಂದ್ ಕಡೆ ಈ ತರ ಗಾಳಿ ಬೀಸ್ತಾ ಬೀಸ್ತಾ ಊಟ ಮಾಡಿಸಿದ್ದು. ಸೊ ಅಷ್ಟ್ರಲ್ಲಿ ಕರೆಂಟ್ ಬಂತು, ಆಮೇಲೆ ಅಯ್ಯಬ್ಬ ಅಂತ ಅನ್ಸ್ಬಿಡ್ತು. ಸೊ ಊಟ ಎಲ್ಲ ಆಗಿದೆ. ಮಧ್ಯಾಹ್ನ ಇವಾಗ ಅವನು ನೋಡ್ಬೇಕು ನಿದ್ದೆ ಮಾಡ್ತಾನ ಇಲ್ವಾ ಅಂತ. ಮತ್ತೆ ನನ್ಗೆ ವಿಡಿಯೋ ಎಡಿಟಿಂಗ್ ಇರುತ್ತೆ ಈ ಟೈಮಲ್ಲಿ. ಸೊ ನೋಡೋಣ. ಇದು ಸಿಕ್ಕಾಪಟ್ಟೆ ಬಿಸಿಲು, ಸೆಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಅಂದ್ರೆ ಎಷ್ಟು ಸೆಕೆ ಅಂದ್ರೆ, ನಾನು ಇವಾಗ ಫ್ಯಾನ್ ಆಫ್ ಮಾಡಿದ್ದೀನಿ, ಕುತ್ಕೊಳಕ್ ಆಗ್ತಾ ಇಲ್ಲ. ನಾನು ಫ್ಯಾನ್ ಹಾಕಿದ್ರೆ ಸೌಂಡ್ ಬರುತ್ತಲ್ವಾ, ಸೊ ಹಾಗಾಗಿ ಆಫ್ ಮಾಡಿದೆ. ಇಲ್ಲ ಸ್ವೆಟ್ ಆಗ್ತಾ ಇದ್ದೀನಿ ನಾನು. ಸೊ ಅಷ್ಟೊಂದು ಸಿಕ್ಕಾಪಟ್ಟೆ ಸೆಕೆ. ಹಾಗೆ ಇನ್ನೊಂದು ವಿಷಯ ಏನಂದ್ರೆ, ಇವತ್ತು iPhone 14 ಇಂದ ಶೂಟ್ ಮಾಡ್ತಾ ಇದ್ದೀನಿ. ಅಂದ್ರೆ ನಾನಿನ್ನು ಕಲಿತಾ ಇದ್ದೀನಿ ಅಷ್ಟೇ. ಸೊ ಇವತ್ತು ಫಸ್ಟ್ ಡೇ ಅಲ್ವಾ, ನೋಡ್ಬೇಕು ಒಂದು ಸೆಟ್ಟಿಂಗ್ ಮತ್ತೆ ಇನ್ನು ಬೇರೆ ಬೇರೆ ತುಂಬಾ ಆಪ್ಷನ್ಸ್ ಇದೆ ಅಲ್ಲ. ಸೊ ಅದೆಲ್ಲ ಕಲ್ತ್ಕೊಳ್ಬೇಕು, ನೋಡೋಣ ಹೇಗ್ ಬರುತ್ತೆ, ಕ್ಲಾರಿಟಿ ಹೇಗಿರುತ್ತೆ ಅಂತ. ಅಮ್ಮನ ಮನೆಗೆ ಹೋಗ್ಬೇಕು, ಅದಕ್ಕೆ ಪ್ಯಾಕಿಂಗ್ ಆಗ್ಬೇಕು. ಅದಕ್ಕೆ ಈಗ ರಜೆ ಸಿಕ್ತಲ್ಲ, ಅಮ್ಮನ ಮನೆಗೆ ಹೋಗ್ಬೇಕು. ಆಮೇಲೆ ಇನ್ನೂ ಬೇರೆ ಪ್ಲಾನ್ ಇದೆ, ನೋಡೋಣ ಏನೇನಾಗುತ್ತೆ ನೆಕ್ಸ್ಟ್ ವ್ಲಾಗಲ್ಲಿ, ನಿಮ್ಗೆ ಗೊತ್ತಾಗುತ್ತೆ. ಇತ್ತೀಚೆಗೆ ನನ್ನ ಕೂದಲು ತುಂಬಾ ಡ್ರೈ ಮತ್ತೆ ಫ್ರಿಜ್ಜಿ ಆಗಿ ಕಾಣಿಸುತ್ತೆ. ಸೊ ಹಾಗಾಗಿ ನಾನು ಆಲಿವ್ ಟರ್ಮರಿಕ್ ಜೆಲ್ ಯೂಸ್ ಮಾಡ್ತಾ ಇದ್ದೀನಿ ಮಮಾ ಅರ್ತ್ ಇಂದ. ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೀನಿ. ಸೊ ಯಾರಾದ್ರೂ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇರುತ್ತೆ, ಬೈ ಮಾಡ್ಕೊಳ್ಬಹುದು. ನಾನು ಇದನ್ನ ಫೇಸ್ಗೂ ಅಪ್ಲೈ ಮಾಡ್ತೀನಿ ರಾತ್ರಿ ಮಲ್ಗೋಕ್ ಮುಂಚೆ, ಮತ್ತೆ ಕೂದ್ಲಿಗೂ ಹಾಕೊಳ್ತೀನಿ. ಅವಾಗ ಅಷ್ಟು ಡ್ರೈ ಅಂತ ಅನ್ಸೋದಿಲ್ಲ, ಸ್ವಲ್ಪ ಸಾಫ್ಟ್ ಆಗುತ್ತೆ. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೀನಿ ಇರ್ಬೇಕು ನಿಮ್ಗೆ,
ಮೂರು ಜೊತೆ ಡ್ರೆಸ್ ತಗೊಂಡಿದ್ನಲ್ಲ, ಸೊ ಅದನ್ನ ಫಿಟ್ಟಿಂಗ್ ಮಾಡಿಸಿದ್ದೀನಿ. ಸ್ವಲ್ಪ ಲೂಸ್ ಲೂಸ್ ಇತ್ತಲ್ಲ, ಫಿಟ್ಟಿಂಗ್ ಮಾಡಿಸಿದ್ದೀನಿ, ಹಾಕೊಂಡು ನೋಡ್ಬೇಕು. ಇದೊಂದೊಂಥರ ನಂಗೆ ಇರಿಟೇಷನ್ ಅಂತ ಹೇಳ್ಬೋದು. ಯಾಕೆ ಗೊತ್ತಾ, ಡ್ರೆಸ್ ತಗೊಳಕ್ ಇಷ್ಟ, ಏನು ಹೊರಗಡೆ ಹೋಗೋಕೆ ಹಾಕೊಳಕ್ ಇಷ್ಟ, ಆದ್ರೆ ಅದನ್ನ ಸರಿ ಆಯ್ತಾ ಇಲ್ವಾ ಚೆಕ್ ಮಾಡೋದಿರತ್ತಲ್ಲ, ಅದೊಂಥರ ಇರಿಟೇಷನ್ ನನಗೆ. ಯಾಕೆಂದ್ರೆ ಒಂದ್ಸಲ ಸರಿಯಾಗಿಲ್ಲ ಅಂದ್ರೆ ಪುನಃ ಮತ್ತೆ ಕೊಡಿಸ್ಬೇಕು, ಮತ್ತೆ ಕೊಡಬೇಕು, ಮತ್ತೆ ಅವಳು ಅಂದ್ರೆ ಟೈಲರ್ ಸರಿಯಾಗಿ ಮಾಡಿದಾರ ಇಲ್ವಾ ಅಂತ ಮತ್ತೆ ಹಾಕೊಂಡು ಮತ್ತೆ ಚೆಕ್ ಮಾಡಿ. ಸೊ ಅದೆಲ್ಲ ಒಂಥರ ನನಗೆ ಇರಿಟೇಷನ್. ಸೊ ಬಟ್ ಏನು ಮಾಡೋದು, ನಾವು ಅಂದರೆ ಫಿಟ್ಟಿಂಗ್ ಎಲ್ಲ ಕರೆಕ್ಟ್ ಇರಬೇಕಲ್ಲ, ಚೆನ್ನಾಗಿ ಕಾಣಿಸ್ಬೇಕಲ್ಲ. ಸೊ ಒಂದ್ಸಲ ಇದನ್ನೆಲ್ಲ ಹಾಕೋ, ಹಿಂಗೆ ಸರಿಯಾಗಿದೆಯಾ ಇಲ್ವಾ ಅಂತ. ಏನು ಗೊತ್ತಾ, ನಾನು ಡ್ರೆಸ್ ಹೇಗಿದೆ ಅಂತ ಫಿಟ್ಟಿಂಗ್ ಕರೆಕ್ಟ್ ಇದೆಯಾ ಅಂತ ಹಾಕಿ ತೋರಿಸೋಣ ಅಂತ ಅಂದ್ಕೊಂಡೆ ನಿಮಗೆ, ಬಟ್ ಆಮೇಲೆ ಅನಿಸ್ತು. ಸೊ ಇವಾಗಲೇ ಎಲ್ಲ ಡ್ರೆಸ್ಸು ಹಾಕಿ ತೋರಿಸ್ಬಿಟ್ರೆ ನಿಮಗೆ ನಾನು ನೆಕ್ಸ್ಟ್ ಹೊಸದನ್ನೋ ಥರ ಫೀಲ್ ಆಗೋದಿಲ್ಲ ಅಲ್ಲ, ಹೊಸ ಡ್ರೆಸ್ ಹಾಕಿದ್ರೆ ಅಂತ ನೀವು ಕೇಳೋದಿಲ್ಲ ಅಲ್ವಾ. ಸೊ ಹಾಗಾಗಿ ಇದು ಒಂದು ಡ್ರೆಸ್ ಹಾಕಿ ತೋರಿಸಿದ್ರೆ ನೋಡಿ, ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಯಾಕೆಂದರೆ ಕಲರ್ ಕಾಂಬಿನೇಷನ್ ಇದು ಚೆನ್ನಾಗಿದೆ, ಆ್ಯಂಡ್ ಕ್ಲಾತ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಅಂದ್ರೆ ಏನು ಲೈಟ್ ಅಂತ ಫೀಲ್ ಆಗುತ್ತೆ, ಏನೋ ಒಂಥರ ಮೊದಲೇ ಇಲ್ಲಿ ಸೆಕೆ ಅಲ್ವಾ, ಸೊ ಒಂದು ರೀತಿ ಹೆವಿ ಅಂತ ಸೆಕೆ ಆ ಥರ ಫೀಲ್ ಆಗೋದಿಲ್ಲ. ಸೊ ಕಂಫರ್ಟೇಬಲ್ ಇದೆ. ನಾನು ಸ್ವಲ್ಪ ಲೂಸ್ ಲೂಸೇ ಇಟ್ಟಿದ್ದೀನಿ, ಯಾಕೆ ಗೊತ್ತಾ, ಫಿಟ್ಟಿಂಗ್ ಅಂದರೆ ಫುಲ್ಲು ಟೈಟ್ ಇದ್ದರೆ ಸಿಕ್ಕಾಪಟ್ಟೆ ಸೆಕೆ ಇರೋದ್ರಿಂದ ಕಷ್ಟ ಆಗುತ್ತೆ. ಇದಕ್ಕೆ ಪ್ಯಾಂಟ್ ಈ ಕಲರು ಮ್ಯಾಚ್ ಆಗುತ್ತೆ, ಚೆನ್ನಾಗಿದೆ ಅಂತ ಅನಿಸ್ತು. ಸೊ ಇನ್ನು ಎರಡು ಡ್ರೆಸ್ ಹಾಕ್ಲಿಕ್ಕಿದೆ, ಅದೆಲ್ಲ ಹಾಕಿ ನೋಡಿ ಚೆಕ್ ಮಾಡಿ ನಾನು ನಿಮ್ಗೆ ಆಮೇಲೆ ಸಿಗ್ತದೆ. ಮೂರು ಡ್ರೆಸ್ಸನ್ನು ಹಾಕಿ ನೋಡಿದೆ, ಬಟ್ ಮೂರು ಸಹ ಸ್ವಲ್ಪ ಜಾಸ್ತಿನೇ ಲೂಸ್ ಅಂತ ಅನಿಸ್ತು. ಬಟ್ ಫಸ್ಟು ಅಂದರೆ ಹಾಕೊಂಡು ನೋಡಿದಾಗ ಸರಿ ಅಂತ ಚೆನ್ನಾಗಿದೆ ಅನಿಸ್ತು. ವಿಡಿಯೋ ಪ್ಲೇ ಮಾಡಿ ನೋಡ್ತೀನಿ ಅಂದರೆ ವಿಡಿಯೋದಲ್ಲಿ ನೋಡುವಾಗ ಸ್ವಲ್ಪ ಜಾಸ್ತಿನೇ ಲೂಸ್ ಇದೆ ಅಂತ ಅನಿಸ್ತು. ಸೊ ಮೂರನ್ನು ಪುನಃ ಅವಳತ್ರ ನನ್ನ ಫ್ರೆಂಡೇ ಮಾಡ್ಕೊಡ್ತಾಳೆ, ಅವಳತ್ರ ಪುನಃ ಏನು ಕರೆಕ್ಟಾಗಿ ಇನ್ನೂ ಒಂದು ಸ್ವಲ್ಪ ಟೈಟ್ ಮಾಡು, ಕರೆಕ್ಟಾಗಿ ಮಾಡಿಕೊಡು ಅಂತ ಹೇಳಬೇಕು. ನಾನು ಫ್ಯಾನ್ ಆಫ್ ಮಾಡಿಬಿಟ್ಟು ಮಾತಾಡ್ತೀನಲ್ಲ, ಸೊ ಫ್ಯಾನ್ ಆಫ್ ಮಾಡಿದ ತಕ್ಷಣ ನೋಡಿ ಎಷ್ಟೊಂದು ಬೆವರು ಬಂದಿದೆ. ಸೊ ಇವಾಗಂತೂ ಎಷ್ಟು ಬೆವರು ಇದೆ, ಮುಖದಲ್ಲಿ ಎಷ್ಟು ಕಲೆ ಇದೆ, ಎಲ್ಲನೂ ಕಾಣಿಸುತ್ತೆ ಕ್ಯಾಮ್ರಾದಲ್ಲಿ. ನಾನು ಹಂಗೆ ಪ್ಯಾಕ್ ಮಾಡಲಿಕ್ಕಿದೆ, 15 ದಿನಕ್ಕೆ ಹೋಗ್ತಾ ಇದ್ದೀನಿ ಅಮ್ಮನ ಮನೆಗೆ. ಆದ ವೀಕಿಗೆ 24 ತನಕ ರಜಾ ಇದೆ. ಸೊ ನೋಡಬೇಕು, ಮತ್ತು ಬೇರೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀನೇನು, ಅದು ಇವಾಗಲೇ ಹೇಳಲ್ಲ ನಾನು ನಿಮಗೆ, ನೆಕ್ಸ್ಟ್ ಹೇಳ್ತೇನೆ. ಅದು ಅಂದರೆ ಇನ್ನು 50-50 ಇದೆ, ಕನ್ಫರ್ಮ್ ಆದ ತಕ್ಷಣ ಹೇಳ್ತೇನೆ. ಸೊ ನೋಡುವ ಏನೇನಾಗತ್ತೆ ಅಂತ. ಎಲ್ಲಿ ಬತ್ತಂತೆ ಇವತ್ತಿನ ಈ ಒಂದು ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿ ಯು, ಟೇಕ್ ಕೇರ್, ಬೈ ಬೈ.